ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಿ ಬ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಹೊಸ ಮನೆಗೆ ಹೋಗಿ ಹಾಲು ಹುಗ್ಸ್ಬೇಕು. ಸೊ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡೆ. ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಸೊ ನೈವೇದ್ಯಕ್ಕೂ ಆಯಿತು, ಹಾಗೆ ನಮ್ಮ ಹೊಸ ಮನೆಯಲ್ಲಿ ಏನೋ ಒಂದು ಸ್ವೀಟ್ ತಿಂದಾಗೂ ಆಯಿತು. ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಮನೆಗೆ ಸೇರಿ ಇವಾಗ ಪಾಯಸ ಮಾಡ್ತೀವಿ. ಕನ್ನಡಕ ಕೈಯಲ್ಲೇ ಇರಬೇಕು, ಅದನ್ನ ಬಾಯಿಗೆ ಹಾಕೋದೇ ಕೆಲಸ. ಸೊ ಪಾಯಸ ಮಾಡ್ತೀವಿ ಇವಾಗ. ನನ್ನ ಹಸ್ಬೆಂಡ್ ಅಲ್ಲೇ ಹೋಗಿದ್ದಾರೆ, ಹೊಸ ಮನೆಗೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಸೊ ಲಾಸ್ಟ್ ಬ್ಲಾಗ್ ಅಲ್ಲೇ ನಿಮ್ಗೆ ಹೇಳಿದ್ದೆ, ಅದಾದ್ಮೇಲೆ ಮತ್ತೆ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಒಂದು ಹಾಲು ಕೀರು ಅಥವಾ ಪಾಯಸ ಮಾಡ್ಕೊಳ್ತೀನಿ, ಆನಂತರ ನಿಮ್ಮ ಜೊತೆ ಮಾತಾಡ್ತೀನಿ. ಇವಾಗ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಆದರೆ ಪಾತ್ರೆ ಮಾತ್ರ ದೊಡ್ಡದಾಗಿದೆ ಅಷ್ಟೇ. ಸೊ ಪಕ್ಕದಲ್ಲಿ ಅನಗಾನು ಕೂರಿಸ್ಕೊಂಡಿದ್ದೀನಿ. ಅವಳನ್ನೇನಾದರೂ ಕೆಳಗಡೆ ಬಿಟ್ಟರೆ ಅಥವಾ ಅವಳನ್ನ ಒಬ್ಬಳೇ ಬಿಟ್ಬಿಟ್ರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ. ಇನ್ನು ಚಿಕ್ಕ ಚಿಕ್ಕ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥ ವಸ್ತುಗಳು ಕೂಡ ಏನಾದರೂ ನೆಲಕ್ಕೆ ಬಿದ್ದಿದ್ರೆ ಅವಳು ಕಾಣಿಸುತ್ತೆ, ಅದನ್ನು ಬಾಯಿಗೆ ಹಾಕೋದು ಇದೆಲ್ಲ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವಳನ್ನು ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಪಾಯಸ ಮಾಡ್ತಾ ಇದ್ದೀನಿ. ನಾನು ಅನಗ ಸೇರಿ ಪಾಯಸ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಹೌದು, ಪಾಯಸ ಪಾಯಸ ಇಲ್ಲೇ ಕೂಸ್ಕೊಂಡಿದ್ದೀನಿ. ಅವನ್ನ ಚೀನಿ ಮಾಡೋಣ. ಸೊ ಇಲ್ಲಿ ಶಾವಿಗೆ ಹುರ್ಕೊಂಡಿದ್ದೀನಿ, ಇವಾಗ ಹಾಲು ಹಾಕ್ತಾ ಇದ್ದೀನಿ. ಸೊ ಇವಾಗ ಶಾವಿಗೆ ಹುರ್ಕೊಂಡಿದ್ದಾಗಿದೆ, ಆದರೆ ನಾನಿಲ್ಲಿ ಬಳಸಿದ್ದು ರೋಸ್ಟೆಡ್ ಶಾವಿಗೆನೆ. ಆದರೂ ಕೂಡ ತುಪ್ಪದಲ್ಲಿ ಒಂದ್ಸಲ ಸ್ವಲ್ಪ ಹುರ್ಕೊಂಡು ನಂತರ ಹಾಲು ಹಾಕಿದೆ. ಹಾಲು ಹಾಕಿ ಶಾವಿಗೆ ಬೆಂದಾದಮೇಲೆ ಅದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡಿದ್ದು. ಹಾಗೆ ಡ್ರೈ ಫ್ರೂಟ್ಸ್ನು ಕೂಡ ಮೊದಲೇ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಶಾವಿಗೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ 5:30 ಆಯಿತು ಸಂಜೆ. ಇವಾಗೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಅಂತ ಕಾಲ್ ಮಾಡಿದ್ದಾರೆ ನನ್ನ ಹಸ್ಬೆಂಡು. ಸೊ 2 ಗಂಟೆಗೆ ಬಂದಿದ್ದಾರೆ. 5:00 ಮುಗಿದಿದೆ, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದರು. ಸೊ ನೋಡಬೇಕು, ಇವಾಗ ಹಾಲು ಹಣ್ಣು ಎಲ್ಲ ತೊಗೊಂಡು ಬರ್ತೀನಿ ಅಂತ ಅಂಗಡಿಗೆ ಹೋಗಿದ್ದಾರೆ. ಸೊ ನಂತರ ನಾವು ಕೂಡ ರೆಡಿಯಾಗಿ ಹೋಗೋಣ. ಸೊ ಹೊಸ ಮನೆಯಲ್ಲಿ ಹಾಲು ಉಗ್ಸಿ ಬರೋಣ. ನನಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ಹೊಸ ಮನೆಯಲ್ಲಿದ್ದೀವಿ. ಸೊ ಒಂದ್ಸಲ ಮನೆಯೆಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಸೊ ಆ ಕ್ಲೀನ್ ವಿಷಯದ ಬಗ್ಗೆ ಆಮೇಲೆ ಮಾತಾಡೋಣ. ಫಸ್ಟು ಇವಾಗ ನಾವು ಹಾಲು ಉಗ್ಸ್ಬೇಕು, ದೇವರಿಟ್ಟು ಹಾಲು ಉಗ್ಸಿ ಎಲ್ಲ ಮಾಡಬೇಕು. ಸೊ ಒಂಥರ ಎಕೋ ಆಗ್ತಾ ಇದೆ ಮಾತು ಅಲ್ವಾ, ಸ್ವಲ್ಪ ಎಕೋ ಆಗುತ್ತೆ. ಏನು ಸಾಮಾನುಗಳಿಲ್ಲ, ಕರ್ಟನ್ಸ್ ಇಲ್ಲ, ಹಾಗಾಗಿ ಎಕೋ ಆಗ್ತಾ ಇದೆ. ಸೊ ಸಂಜೆ ಆಯಿತು, ನಾವು ಸಂಜೆ ಟೈಮಿಗೆನೆ ಇವಾಗ ಹಾಲು ಉಗಿಸ್ತಾ ಇದ್ದೀವಿ, ನಂತರ ಮಾತಾಡೋಣ. ಸೊ ಇವಾಗ ದೇವ್ರ ಮನೆಗೆ ದೇವ್ರ ಫೋಟೋ ತೊಗೊಂಡೋಗಿ ಇಡ್ತಾ ಇದ್ದೀನಿ, ಗಣೇಶನ ಫೋಟೋ ಇಡ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಲಕ್ಷ್ಮಿ ಫೋಟೋ ಕೂಡ ಇದೆ. ಈ ಫೋಟೋ ಮೊದಲಿಂದ ಇಲ್ಲೇ ಇತ್ತು, ನಾವು ತೆಗೆಯೋದು ಬೇಡ ಅಂತೇಳಿ ಹಾಗೆ ಪೂಜೆ ಮಾಡ್ತಾ ಇದ್ದೀವಿ. ನಾನು ಮೊದಲು ಅಡುಗೆ ಮನೆಯಲ್ಲೇ ಅಂದರೆ ಹಾಲು ಉಗಿಸಿ ಅಲ್ಲೇ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ದಿಕ್ಕು ಅದೇನು ಸರಿ ಬರಲ್ಲ ಅಂತ ಹೇಳ್ತಾ ಇದ್ರು, ಹಾಗಾಗಿ ದೇವ್ರ ಮನೆಯಲ್ಲೇ ಇಡೋಣ ಅಂತ ಆಯಿತು. ಸೊ ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯಗಳಿರುತ್ತೆ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಸಂಪ್ರದಾಯಗಳಿರುತ್ತೆ. ಸೊ ನಮಗೆ ತಿಳಿದಿರೋ ಹಾಗೆ ನಾವು ಕೆಲವೊಬ್ಬರ ಹತ್ರ ಕೇಳಿಕೊಂಡು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಟಿದ್ದಾಯಿತು, ಆನಂತರ ಹೂ ತಂದಿದ್ವಿ, ಹೂ ಹಾಕಿದ್ದಾಯಿತು. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ವಿ ಸ್ನೇಹಿತರೆ. ಸೊ ಇವಾಗ ದೀಪ ಹಚ್ಚಬೇಕು. ಹಾಗೆ ಮತ್ತೇನು ಮಾಡಿರಲಿಲ್ಲ, ಜಸ್ಟ್ ನಾನೊಂದು ಪಾಯಸ ಮಾಡ್ಕೊಂಬಂದಿದ್ದೆ. ಅಡುಗೆ ಮನೆಯಲ್ಲಿ ಒಲೆ ಕೂಡ ಇಟ್ಟಿದ್ದಾಗಿದೆ, ಅಂದರೆ ಏನು ಕರೆಂಟ್ ಒಲೆ ತಗೊಬಂದಿದ್ವಿ, ಅದನ್ನೇ ಇಟ್ಟಿದ್ದಾಗಿದೆ. ಫಸ್ಟು ನಾವು ಇಲ್ಲಿ ದೇವ್ರ ಪೂಜೆ ಮಾಡಿ ನಂತರ ಹಾಲು ಉಗ್ಸೋಣ ಅಂತ ಅಂದ್ಕೊಂಡೆ. ಅನಗ ಏನೇನೋ ಮಾಡ್ತಾ ಇದ್ದಾಳೆ, ಜೋರಾಗಿ ಕೂಗ್ತಾ ಇದ್ಲು, ಅಂದರೆ ಎಕೋ ಬರ್ತಾ ಇತ್ತಲ್ವ, ಹಾಗಾಗಿ ಇವಳಿಗೇನೋ ಜೋರಾಗಿ ಕಿರಿಸ್ತಾ ಇದ್ಲು. ಸೊ ಸುಮ್ಮನಿರು ಸುಮ್ಮನಿರು, ಅಕ್ಕಪಕ್ಕದವರೆಲ್ಲ ಏನು ಅಂದ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೆ. ಸೊ ದೊಡ್ಡದಾಗಿರೋ ಮನೆ ದೊಡ್ಡದಾಗಿರೋದ್ರಿಂದ ಅವಳಿಗೂ ಕೂಡ ಒಂಥರ ಮಜಾ ಅಂತ ಅನಿಸ್ತಾ ಇತ್ತು ಓಡಾಡಲಿಕ್ಕೆ. ಸೊ
ಇವಾಗ ದೇವ್ರ ಮುಂದೆ ದೀಪ ಹಚ್ಚಿದ್ದಾಗಿದೆ, ಹಾಗೆ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇಷ್ಟೇ ಒಂದು ಸಿಂಪಲ್ ಆದ ಪೂಜೆ ಅಷ್ಟೇ ನಮ್ಮದು, ನಮಗೆ ತಿಳಿದಿರೋ ಹಾಗೆ ಮಾಡ್ತಾ ಇದ್ದೀವಿ ಅಷ್ಟೇ. ಹಾಗೆ ಇದುವರೆಗೂ ನಾವು ಇದ್ದ ಬಾಡಿಗೆ ಮನೆಯಲ್ಲಿ ದೇವರ ಮನೆ ಅಂತ ಸಪ್ರೇಟ್ ಆಗಿ ಇರಲಿಲ್ಲ, ಬಟ್ ಇಲ್ಲಿ ಒಂದು ದೇವರ ಕೋಣೆ ಅಂತ ಇದೆ. ಹಾಗೆ ಕೆಳಗಡೆ ಅಲ್ಲಿ ಕ್ಯಾಬಿನೆಟಲ್ಲಿ ದೇವರಿಗೆ ಸಂಬಂಧಿಸಿದ ಸಾಮಾನುಗಳನ್ನೆಲ್ಲ ಇಟ್ಕೋಬೋದು, ಚೆನ್ನಾಗಿದೆ. ಫ್ರೆಂಡ್ಸ್, ಆಗಲೇ ಕ್ಲೀನಿಂಗ್ ವಿಚಾರ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದೆ. ಸೊ ನಾವು ಆಲ್ರೆಡಿ ಹೇಳಿದ್ದೀನಿ ಯಾರ ಹತ್ರ ಕ್ಲೀನ್ ಮಾಡಿಸಿದ್ದೀವಿ ಅಂತ. ಸೊ ಅರ್ಬನ್ ಕ್ಲಬ್ ಅವ್ರ ಹತ್ರ ಬುಕ್ ಮಾಡಿದ್ವಿ, ಅವರು ಬೇರೆಯವ್ರನ್ನ ಕಳಿಸಿದ್ರು. ಈ ಏರಿಯಾದಲ್ಲಿ ಯಾರು ಕ್ಲೀನ್ ಮಾಡ್ತಾರೆ ಅವ್ರನ್ನ ಕಳಿಸ್ಕೊಡ್ತಾರೆ. ಸೊ ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದಾರೆ, ನನಗಂತೂ ಸಖತ್ ಇಷ್ಟ ಆಯಿತು, ಒಂಥರ ಖುಷಿ ಅಂತ ಅನ್ನಿಸ್ತಾ ಇದೆ. ಆದರೆ ಕೆಲವೊಂದು ಏನು ಅಂದರೆ ಆಲ್ರೆಡಿ ತುಂಬ ಜಿಡ್ಡು ಹಿಡಿದು ಹೋಗಿದೆ. ಇಲ್ಲಿ ಅಡುಗೆ ಮನೆ ಕಿಟಕಿ ಮಾತ್ರ ತುಂಬ ಜಿಡ್ಡು ಹಿಡಿದೋಗಿತ್ತು, ಅದು ಹೇಗೆ ಅಷ್ಟು ಗಲೀಜು ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಅವರೇ ಹೇಳಿದಾರಂತೆ. ಇದು ಯಾವ ರೀತಿಯಲ್ಲಿ ಎಣ್ಣೆ ಸಿಡಿದು ಈ ಥರ ಅಂದರೆ, ನಾರ್ಮಲಾಗಿ ಅಡುಗೆ ಮಾಡೋರು ಇಷ್ಟೊಂದಂತೂ ಎಣ್ಣೆ ಸಿಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಹೇಗೆ ಈ ಥರ ಆಗಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಅಂತ ಪ್ರೊಫೆಷ್ನಲ್ ಆಗಿ ಕ್ಲೀನ್ ಮಾಡೋರೇ ಹೇಳಿದಾರಂತೆ. ಸೊ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಕಲೆ ಹಾಗೆ ಇದೆ ಅಡುಗೆ ಮನೆ ಕಿಟಕಿ ಮಾತ್ರ. ಸೊ ಆಮೇಲೆ ಯಾರಾದರೂ ಕಮೆಂಟ್ ಹಾಕ್ಬೋದು, ಯಾಕೆಂದರೆ ಮುಂದೆ ವ್ಲಾಗ್ ಮಾಡ್ತಾ ಇರ್ತೀನಲ್ವಾ, ಅಡುಗೆ ಮನೆ ಕಿಟಕಿ ಕ್ಲೀನ್ ಆಗಿಲ್ಲ ಅಂತ ಆ ಥರದ್ದೆಲ್ಲ ಕಮೆಂಟು ಕೂಡ ಬರುತ್ತೆ. ಸೊ ಮೊದಲೇ ಹೇಳ್ತಾ ಇದ್ದೀನಿ, ಮೊದಲಿಂದನೇ ಆ ಥರ ಇದೆ ಅಂತ. ಆನಂತರ ಒಂದಿನ ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಮನೆ ಇದೆ ಅಂತ. ಆಲ್ರೆಡಿ ನೀವು ನೋಡಿದ್ರಿ, ಬಟ್ ಇನ್ನೊಮ್ಮೆ ತೋರಿಸ್ತೀನಿ. ಸೊ ಇವಾಗ ಹಾಲು ಉಗ್ಸ್ಬೇಕು, ಇದೊಂಥರ ಸಂಪ್ರದಾಯ ಅಲ್ವಾ, ಎಲ್ಲರೂ ಮಾಡುವಂಥದ್ದೇ. ಸ್ವಂತ ಮನೆ ಅಲ್ಲದೇ ಇದ್ದರೂ ಕೂಡ ಒಂಥರ ಖುಷಿ, ಹೊಸ ಮನೆಗೆ ಬರ್ತಾ ಇದ್ದೀವಿ ಅಂತ. ಹಾಲು ಉಗ್ಸಿದ್ರೆ ಒಂಥರ ಸಮಾಧಾನ ಅಂತ. ಕರೆಂಟ್ ಒಲೆ ತೊಗೊಂಬಂದಿದ್ದೀವಿ, ಇದನ್ನು ನಾನು ಉಪಯೋಗಿಸೋದೇ ಇಲ್ಲ, ಹಾಗಾಗಿ ಸರಿ ಇದೆಯೋ ಏನು ಅಂತ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಅದನ್ನು ಹಾಗೆ ಮೇಲ್ಗಡೆ ಅಟ್ಟದ ಮೇಲೆ ಇಟ್ಟಿದ್ದು ಹಾಗೆ ಇತ್ತು. ಇವಾಗ ತೊಗೊಂಡು ಬಂದಿದ್ದೀವಿ, ಕ್ಲೀನ್ ಮಾಡ್ಕೊಂಡು ತೊಗೊಂಬಂದೆ, ಚೆನ್ನಾಗಿದೆ, ಏನೂ ಪರವಾಗಿಲ್ಲ. ಹಾಗೆ ಇವಾಗ ಒಲೆ ಮುಂದೆ ಒಂದು ಸಣ್ಣದಾದ ರಂಗೋಲಿ ಇಟ್ಟಿದ್ದೀನಿ, ಹಾಗೆ ಪಾಯಸ ಕೂಡ ಇದೆ ಇಲ್ಲೇ. ಇವಾಗ ಹಾಲು ಉಗ್ಸೋಣ, ಮತ್ತು ಏನೂ ಇಲ್ಲ, ಜಾಸ್ತಿ ನಾನೇನು ಬ್ಲಾಗ್ ಮಾಡಿಲ್ಲ, ಜಸ್ಟ್ ಇಷ್ಟೇ. ಇವತ್ತಿನ ಬ್ಲಾಗಲ್ಲಿ ನಾವು ಹೊಸ ಮನೆಗೆ ಬಂದಿದ್ದು, ಹಾಲು ಉಗ್ಸಿದ್ದು. ಹಾಗೆ ಏನಾದರೂ ಲೋಪದೋಷಗಳು ಇರಬಹುದು, ಯಾಕಂದರೆ ನಮಗೆ ತಿಳಿದಿರೋ ಹಾಗೆ ನಾವು ಮಾಡಿದ್ದೀವಿ ಅಷ್ಟೇ. ಸೊ ಇವಾಗ ಹಾಲು ಉಕ್ಕಿ ಬರ್ತಾ ಇದೆ, ನಾನು ಪೂರ್ತಿ ಚಲಿಸಿಲ್ಲ, ಜಸ್ಟ್ ಉಕ್ಕಿ ಬಂದ ತಕ್ಷಣ ಆಫ್ ಮಾಡಿದ್ದೀನಿ. ಇವಾಗ ಸ್ವೀಟ್ ತಿನ್ನೋಣ. ನಾನು ಮಾಡಿರೋ ಪಾಯಸ ಏನಾಗಿತ್ತು ಅಂದರೆ ಸ್ವಲ್ಪ ಗಟ್ಟಿಯಾಗಿತ್ತು. ಆಲ್ರೆಡಿ ಮಾಡಬೇಕಿದ್ರೇ ನಾನು ಅಂದರೆ ಜಸ್ಟ್ ಹಾಲಲ್ಲೇ ಮಾಡೋಣ, ನೀರು ಹಾಕೋದು ಬೇಡ ಅಂತ ಹೇಳಿ ಹಾಲಲ್ಲೇ ಮಾಡಿದ್ದು. ಅದು ಇನ್ನೊಂದು ಸ್ವಲ್ಪ ಹಾಲು ಹಾಕಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಗಟ್ಟಿಯಾಗಿತ್ತು ಪಾಯಸ, ತುಂಬ ಲೇಟು ಕೂಡ ಆಯಿತು. ನಾನು ಮಧ್ಯಾಹ್ನ ಮೇಲೆ ಮಾಡಿದ್ದು, ನಾವು ಸಂಜೆ ಅಷ್ಟೊತ್ತಿಗೆ ನಾವು ಬಂದು ಹಲುಗಿಸ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗಿತ್ತು. ಆದರೂ ಕೂಡ ಪರವಾಗಿಲ್ಲ, ಇನ್ನೂ ಒಂಥರ ಖುಷಿ, ಹೊಸ ಮನೆಯಲ್ಲಿ ಸಿಹಿ ಕೂಡ ತಿಂದಿದ್ದಾಯಿತು. ಇವಾಗ ಹಾಲನ್ನು ಒಂದು ಇದರಲ್ಲಿ ಒಂದು ಡಬ್ಬದಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೇ ಇವತ್ತಿನ ಸೆಲೆಬ್ರೇಷನ್. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಶಿಫ್ಟ್ ಮಾಡ್ತೀವಿ, ಹಾಗೆ ಹೊಸ ಮನೆಗೆ ಬರೋದು ಎಲ್ಲ ಕೂಡ ಇರುತ್ತೆ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದವರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡುವುದ್ರ ಮೂಲಕ ನನ್ನ ಒಂದು ಪುಟ್ಟ ಚಾನಲ್ನ ಬೆಳೆಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ನೀವು ಕಾಯ್ತಾ ಇರ್ತೀರಂತ ಅಂದ್ಕೊಳ್ತೀನಿ. ಸಾಕಷ್ಟು ಜನರು, ಎಷ್ಟು ಜನರು ನನಗೆ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಎಷ್ಟು ಖುಷಿಯಾಗುತ್ತೆ. ನಿಮ್ಮ ಆ ಒಂದು ಸ್ಫೂರ್ತಿದಾಯಕ ಕಮೆಂಟ್ ಇದೆ ನೋಡಿ, ಅದೇ ಒಂದು ನನಗೆ ವೀಡಿಯೋಗಳನ್ನು ಮುಂದುವರೆಸೋದು ಹೆಚ್ಚಿನ ಸ್ಫೂರ್ತಿ ಕೊಡುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್, ಬಾಯ್, ನಮಸ್ಕಾರ.